ಹಾಯ್, ನಮಸ್ತೆ. ನಾನು ಈ ದಿನ ಮಂಡಕ್ಕಿ ಒಗ್ಗರಣೆ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಂಡಾಳ ಒಗ್ಗರಣೆ ಆಮೇಲೆ ಮಿರ್ಚಿ ಅಂತ ಹೇಳ್ತಾರೆ. ಇದು ಇದು ಬಂದು ರಾಯಚೂರು ಬಳ್ಳಾರಿ ಸೈಡು, ಇದು ಭಾಳ ಫೇಮಸ್ ಅಂತಲೇ ಹೇಳ್ಬೋದು. ಇದು ಬ್ರೇಕ್ಫಾಸ್ಟಿಗೆ ಇದು ಮಾಡ್ತಾರೆ, ಹಾಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಕೂಡ ಇದು ತೊಗೊತಾರೆ. ಇದು ಬಿಸಿ ಇದ್ದಾಗ ತೊಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಈ ಮಂಡಕ್ಕಿ ಒಗ್ಗರಣೆ ಜೊತೆಗೆ ಮೊಸರು ಕೂಡ ಚೆನ್ನಾಗಿರುತ್ತೆ, ಮೊಸರು ಕೂಡ ತೊಗೋಬೋದು, ಭಾಳ ಚೆನ್ನಾಗಿರುತ್ತೆ. ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮುಂದೆ ನಾನು ವೀಡಿಯೋಗಳು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ನೀವು ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಏನು ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಕೂಡ ಈಗ ನೋಡಿಕೊಳ್ಳೋಣ. ನಾನು ಈ ದಿನ ಮಂಡಕ್ಕಿ ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ನಾವು ಅವಲಕ್ಕಿ ಹೇಗೆ ಮಾಡ್ತೀವಿ ಅದೇ ಥರನೇ ಮಂಡಕ್ಕಿ ಒಗ್ಗರಣೆ ಮಾಡೋದು. ಇದು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ, ಇದು 200 ಗ್ರಾಮ್ ಇದೆ. ಹಾಗೆ ಇದು 2 ಸೇರು ಆಗುತ್ತೆ, 200 ಗ್ರಾಮ್ ಅಂದರೆ 2 ಸೇರು ಬರುತ್ತೆ. ನಾನು ತೊಗೊಂಡಿದ್ದೀನಿ, ಇದು ಇಂಗ್ಲೀಷ್ನಲ್ಲಿ ಪಫ್ಡ್ ರೈಸ್ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಪಫ್ಡ್ ರೈಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಮಂಡಕ್ಕಿ ಅಂತ ಹೇಳ್ತೀವಿ, ಹಾಗೆ ಮಂಡಾಳ ಅಂತ ಹೇಳ್ತೀವಿ. ಈಗ ಇದು ನೀರಿನಲ್ಲಿ ಹಾಕಿ ಸ್ವಲ್ಪ ತೊಳೆದು ಒಂದು 10 ನಿಮಿಷ ನೀರಿನಲ್ಲಿ ನೆನೆ ಇಟ್ಕೊಂಡು ಆಮೇಲೆ ನಾವು ನೀರಿನಿಂದ ತೆಕ್ಕಬೇಕಾಗುತ್ತೆ. ಹೀಗೆ ಇದು ಮಾಡೋಣ ಇವಾಗ. ಹಾಗೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಈ ರೀತಿಯಾಗಿದ್ದಾವೆ. ಒಂದು 1/2 ಕಪ್ಗಿನ ಮೇಲಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. 1/2 ಕಪ್ಪು ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋಂಥ 1/2 ಕಪ್ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 6 ಇಲ್ಲ 7 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು ಉಪ್ಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚಟ್ನಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದು 1/4 ಟೀಸ್ಪೂನಷ್ಟು ಮಸಾಲ ತೊಗೊಂಡಿದ್ದೀನಿ. ಇದು ಮನೆಯಲ್ಲಿ ಮಾಡಿರೋಂಥ ಮಸಾಲ ಪುಡಿ ಇದು ತೊಗೊಂಡಿದ್ದೀನಿ. ಈಗ ಇದು ಕೂಡ ಪೌಡ್ರ್ ಮಾಡ್ಕೊಳ್ಬೇಕು, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಹಾಗೆ ಇದು ಚಟ್ನಿ ಮಾಡ್ಕೊಳ್ಬೇಕಾಗುತ್ತೆ, ಉಪ್ಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚಟ್ನಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಹಾಗೆ ಇದು ನೀರಿನಲ್ಲಿ ಹಾಕೋಣ, ನೀರಿನಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ಥರ ಒಂದು 10 ನಿಮಿಷ ನೆನೆಯಬೇಕಾಗ ಗ್ಯಾಸ್ ಹಚ್ಕೊಳ್ಳೋಣ. ಹಾಗೆ ನಾನು ಈ ದಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಮಡಿಕೆಯಲ್ಲಿ ಮಾಡಿದರೆ ಚೆನ್ನಾಗಾಗುತ್ತಂತ ನಾನು ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ, ಈ ಥರ ಗ್ಯಾಸ್ ಹಚ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಹೇಳಿದ್ದಿಲ್ಲ, ನಾನು ಎಣ್ಣೆ ಇವಾಗ ಹಾಕ್ಕೊಳ್ಳೋಣ. ನಾನು ಅದು ಇದರಲ್ಲಿ ಹೇಳಿದ್ದಿಲ್ಲ, ಸ್ಟಾರ್ಟಿಂಗ್ ಎಣ್ಣೆ ಹೇಳಿದ್ದಿಲ್ಲ, ಹಾಗಾಗಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಇದು ಈರುಳ್ಳಿ ಈ ಥರ ಬೆಂದಿದ್ದಾವೆ, ಈ ಥರ ಟೊಮೊಟೊ ಹಾಕ್ತಾರೆ. ಇವಾಗ ಇದು ಟೊಮೊಟೊ ಕೂಡ ಇದಾಗಿದೆ. ಇವಾಗ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ದಾರೆ, ಅದು ಮಸಾಲ ಅರಿಶಿಣ ಎರಡು ಇವಾಗ ಹಸಿಮೆಣಸಿನ್ಕಾಯಿ ಚಟ್ನಿ ಮಸಾಲ ಹಾಗೆ ನಾನೇನು ಹುಣಸೆ ರಸ ತೊಗೊಂಡಿದ್ದೀನಲ್ಲ ಅದು ಇವಾಗ ಹಾಕ್ತಾ ಇದು ಈ ಥರ ಆಗಿದೆ. ಇವಾಗ ಈ ಥರ ಆಗಿದೆ. ಈಗ ಇದು ನೀರು ಹಾಕ್ಕೊಳ್ಳೋಣ. ಇವಾಗ
ಸ್ವಲ್ಪ ಕುದಿಬೇಕು. ಈ ಹುಳಿ ಅದೆಲ್ಲ ಹಾಕಿದ್ದೀವಲ್ಲ, ಇವಾಗ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಮಂಡಕ್ಕಿನ ಹಾಕ್ಬೇಕಾಗುತ್ತೆ. ಈಗ ನಾನು ಮಂಡಕ್ಕಿ ಈ ಥರ ಬೌಲ್ ಇಟ್ಕೊಂಡಿದ್ದೀನಿ, ಒಂದು ಮೇಲೆ ಇದು ಇಟ್ಕೊಂಡಿದ್ದೀನಿ, ನೀರು ಇಳಿದಕ್ಕಾಗಿ ನಾನು ಆ ಥರ ಇಟ್ಕೊಂಡಿದ್ದೀನಿ. ಈ ಮಂಡಕ್ಕಿನ ಒಂದು 15 ನಿಮಿಷ ತಗೊಂಡಿದ್ದೀನಿ ನೆನೆಯೋದಕ್ಕೆ, ಏಕೆಂದರೆ ಇದು ಗಟ್ಟಿ ಮಂಡಾಳ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊತೈತೆ. ನೋಡಿ ನಾವು ಮಾಡ್ಕೊಳ್ಬೇಕಾಗುತ್ತೆ, ಮಂಡಕ್ಕಿ ನೆಂದಿದೇವಿಲ್ಲ ಅಂತ ನೋಡಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಥರ ನಾವು ನೀರು ಇಳಿಯೋದಕ್ಕಾಗಿ ಈ ಥರ ನಾವು ಇಟ್ಕೊಂಡು ನೀರು ಕೆಳಗೆ ಮಂಡಕ್ಕಿ ಒಳಗೆ ನೀರು ಇರೋಂಥದ್ರನ್ನ ನಾವು ಹೊರಗೆ ತೆಗಿಬೇಕಾಗುತ್ತೆ. ಈ ಥರ ನಾವು ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಅಂದರೆ ನೀರೆಲ್ಲ ಕೆಳಗಿನ ಬೌಲ್ನಲ್ಲಿ ಬರುತ್ತೆ. ಈ ಥರ ನಾನು ಇಟ್ಕೊಂಡಿದ್ದೀನಿ. ಈಗ ಇದು ಹುಳಿ ಕುದಿತಾ ಇದೆ, ಈಗ ಹುಳಿ ಈಗ ನಾನು ಈಗ ರೆಡಿಯಾಗಿದೆ. ನಾನಿವಾಗ ಮಂಡಕ್ಕಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ನೀರು ಕೂಡ ಮಂಡಕ್ಕಿಯಿಂದ ನೀರು ಕೂಡ ಹೊರಗೆ ಬಂದಿದ್ದಾವೆ. ಈಗ ನಾನು ಮಂಡಕ್ಕಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಬೇಕಾಗುತ್ತೆ, ಹಾಕಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಬಿಸಿ ಇದ್ದಾಗ. ಆಮೇಲೆ ಈಗ ಗ್ಯಾಸು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಸಾಕು, ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಕಲಸ್ಬೇಕಾಗುತ್ತೆ. ಈಗ ಈ ಥರ ಕಲಸ್ಬೇಕಾಗುತ್ತೆ. ಈಗ ನಾವು ಚೆನ್ನಾಗಿ ಕಲ್ತ ಮೇಲೆ ಮತ್ತೆ ನಾವು ಏನು ಉರುಗಡಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ನಾವು ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ಕೊತ್ತಂಬರಿ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಈ ಥರ ಕಲಸ್ಕೊಂಡು ಚೆನ್ನಾಗಿ, ಇದು ಬಿಸಿ ಇದ್ದಾಗ ತಿಂದರೆ ಭಾಳ ರುಚಿಯಾಗಿರುತ್ತೆ, ಬಿಸಿ ಇದ್ದಾಗ ಭಾಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಕೂಡ ತೊಗೋಬೋದು. ಹಾಗೆ ನಾನು ಈ ದಿನ ಮಿರ್ಚಿ ಕೂಡ ನಾನು ತೋರಿಸ್ತಾ ಇದ್ದೀನಿ, ಒಗ್ಗರಣೆ ಮಿರ್ಚಿ ಎರಡು ತೋರಿಸ್ತಾ ಇದ್ದೀನಿ. ಹಾಗಾಗಿ ಈಗ ನಾನು ಮಿರ್ಚಿ ಮಾಡೋದನ್ನು ನೋಡೋಣ. ಇವಾಗ ನಾನು ನೆಕ್ಸ್ಟು ಮಿರ್ಚಿ ಮಾಡ್ತಾ ಇದ್ದೀನಿ. ಈಗ ಇದು ಆಗಿದೆ, ಈಗ ರೆಡಿಯಾಗಿದೆ. ಈಗ ಇದು ಒಂದು ಪ್ಲೇಟ್ ಕವರ್ ಮುಚ್ಚಿ ಒಂದೆರಡು ನಿಮಿಷ ಇಟ್ಕೊಳ್ಳೋಣ. ಇದು ಬಿಸಿ ಇದ್ದಾಗ ತೊಗೊಂಡ್ರೆ ಭಾಳ ರುಚಿಯಾಗಿರುತ್ತೆ ಇದು ಬಿಸಿ ಇದ್ದಾಗ. ಈ ಥರ ಆಗಿದೆ ಈಗೆಲ್ಲ ರೆಡಿಯಾಗಿದೆ, ಈ ಥರ ರೆಡಿಯಾಗಿದೆ. ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ನಾನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಿರ್ಚಿ ಹೇಗೆ ಮಾಡೋದಂತ ಮಿರ್ಚಿ ನೋಡೋಣ. ಇದು ಒಗ್ಗರಣೆ ಮಿರ್ಚಿ ಚೆನ್ನಾಗಿರುತ್ತೆ ಒಗ್ಗರಣೆ. ಈಗ ನಾನು ಮೆಣಸಿನಕಾಯಿ ಬಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೆಣಸಿನಕಾಯಿ ಬಜೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಈ ರೀತಿಯಾಗಿದ್ದಾವೆ. 1 ಕಪ್ಪು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. ಹಾಗೆ ಒಂದು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ 1/4 ಟೀಸ್ಪೂನ್ ಅಷ್ಟು ಅರಿಶಿಣ. ಹಾಗೆ ಅಡುಗೆ ಸೋಡಾ 1/4 ಟೀಸ್ಪೂನ್ಕಿನ್ನ ಕಡಿಮೆ, ಅದಿಲ್ಲ 1/3 ಚಿಟಿಕೆಯಷ್ಟು ಅಡುಗೆ ಸೋಡಾ ಬೇಕಾಗುತ್ತೆ. ಹಾಗೆ 1/4 ಟೀಸ್ಪೂನ್ಕಿನ್ನ ಕಡಿಮೆ ಉಪ್ಪು ಬೇಕಾಗುತ್ತೆ. ಹಾಗೆ ಕಲಸಲು ಎಣ್ಣೆ ಕಲಸೋಕ್ಕೆ ನೀರು ಬೇಕಾಗುತ್ತೆ. ಆಮೇಲೆ ಕರಿಯಲು ಎಣ್ಣೆ ಬೇಕಾಗುತ್ತೆ, ಅದರಲ್ಲಿ ಎಣ್ಣೆ. ಮೆಣಸಿನ್ಕಾಯಿ ಬೇಕಾಗುತ್ತೆ ಮೆಣಸಿನ್ಕಾಯಿ. ಈಗ ಇದು ಮೆಣಸಿನ್ಕಾಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡು ನಾನಿಲ್ಲಿ ಉಪ್ಪು ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ಉಪ್ಪು ಜೀರಿಗೆ ಪುಡಿ. ಈ ಪುಡಿನ ಇದರಲ್ಲಿ ಈ ಥರ ಸ್ವಲ್ಪ ತಗೊಂಡು ಈ ಥರ ತುಂಬ್ಕೋಬೇಕಾಗುತ್ತೆ ಈ ಥರ. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ, ಖಾರ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋಂಥ ತಗೊಂಡು ಮಾಡಬೇಕಾಗುತ್ತೆ ಬಜ್ಜಿ. ಈ ಥರ ಎಲ್ಲ ಮಾಡಿ ಇಟ್ಕೊಳ್ಬೇಕಾಗುತ್ತೆ, ಇಷ್ಟು ಮೆಣಸಿನ್ಕಾಯಿ ಈ ಥರ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟು ಕಲಸ್ಕೊಳ್ಳೋಣ, ಇವಾಗ ಹಿಟ್ಟು ಕಲಸ್ಕೊಳ್ಳೋಣ, ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಈ ಥರ ನಾನು 1 ಕಪ್ ತೊಗೊಂಡಿದ್ದೀನಲ್ಲ ಅಷ್ಟು ಇದಾಕೆ. ಹಾಗೆ ಉಪ್ಪು ತೊಗೊಂಡಿದ್ದೀನಲ್ಲ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಳ್ಬೇಕಾಗುತ್ತೆ, ಇಷ್ಟು ಅಡುಗೆ ಸೋಡ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಬೇಕು, ಇದು ಚೆನ್ನಾಗಿ ಕಲಸಬೇಕಾಗುತ್ತೆ. ಇವಾಗ ನೀರು ಹಾಕ್ಕೊಳ್ಬೇಕು, ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ. ಈ ಥರ ಆಗಿದೆ, ಈ ಥರ ಮಾಡ್ಕೊಳ್ಬೇಕು.
ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ. ಈ ಥರ ಈಗ ನಾವು ಹಿಟ್ಟು ಈ ಥರ ಕಲಸಬೇಕಾಗುತ್ತೆ. ಈ ಥರ ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಇದು ಕೈಲಿಂದೇ ಮಾಡೋಕ್ಕಾಗುತ್ತೆ. ಈಗ ನಾನೇನು ಉಪ್ಪು ಹಚ್ಚಿ ಜೀರಿಗೆ ಉಪ್ಪು ಹಚ್ಕೊಂಡಿದ್ದೀನಲ್ಲ ಇದ್ರೊಳಗೆ, ಇವಾಗ ಈ ಮೆಣಸಿನ್ಕಾಯಿನ ಈ ಥರ ಸ್ವಲ್ಪ ಲಾಸ್ಟ್ನೇದು ಹಿಂಗೆ ತೆಕ್ಕಬೇಕಾಗುತ್ತೆ. ಈ ಥರ ಕಟ್ ಮಾಡಿ ಇವಾಗ ಇದು ಎಣ್ಣೆ ಕಾದಿದೆ. ಇವಾಗ ಹಾಕೋಣ. ಇದು ಕಟ್ ಮಾಡ್ಕೊಂಡಿರೋಂಥ ಭಾಗ ತಗೊಂಡು ಇದು ಈ ಥರ ಈ ಥರ ಈ ಥರ ನಿಧಾನವಾಗಿ ಕರ್ಕೊಳ್ಬೇಕಾಗುತ್ತೆ. ಈ ಥರ ನಾನು ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಪ್ಲೇಟ್ ಮೇಲೆ. ಅದು ಹಚ್ಚಿರೋದ ಎಣ್ಣೆ ಇದಕ್ಕೆ ಅದು ಅಂಟಿಕೊಳ್ತದಂತ, ಎಕ್ಸ್ಟ್ರಾ ಎಣ್ಣೆ ಇದಕ್ಕೆ ಅಂಟಿಕೊಳ್ತದಂತ ನಾನು ಹಾಕೊಂಡಿದ್ದೀನಿ. ಇದು ಆಗಿದೆ ಈಗ. ಆಗಿದೆ ಇವಾಗ. ಈಗ ಬಿಸಿಯಾಗಿರುವಂಥ ಒಗ್ಗರಣೆ ರೆಡಿಯಾಗಿದೆ. ಹಾಗೆ ಅದರ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಮಿರ್ಚಿ ಕೂಡ ರೆಡಿಯಾಗಿದೆ. ಈಗ ಈ ಒಂದು ಸೈಡ್ ಮೆಣಸಿನ್ಕಾಯಿ ಈ ಥರ ಕಾಣ್ತಾ ಇರಬೇಕು, ಆದರೆ ಅದು ಚೆನ್ನಾಗಿ ಆಗುತ್ತೆ ಎಣ್ಣೆಯಲ್ಲಿ, ಚೆನ್ನಾಗಿ ಇದಾಗಿರುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ಆಮೇಲೆ ಒಗ್ಗರಣೆ ಮೆಣಸಿನ್ಕಾಯಿ ಬಿಸಿ ಬಿಸಿ ಆಗಿರುವಂಥದ್ದು ರೆಡಿಯಾಗಿದೆ. ಒಗ್ಗರಣೆ ಮಿರ್ಚಿ ಅಂತ ಹೇಳ್ತಾರೆ ಇದು. ಆಮೇಲೆ ಇದು ರಾಯಚೂರು ಬಳ್ಳಾರಿ ಕಡೆ ಇದು ಫೇಮಸ್ ಆದಂಥ ಒಂದು ಫುಡ್ ಅಂತ ಹೇಳ್ಬೋದು, ಫೇಮಸ್ ಆದಂಥ ಒಂದು ಬ್ರೇಕ್ಫಾಸ್ಟ್ ಫುಡ್ ಅಂತ ಹೇಳ್ಬೋದು ಇದು. ಇದು ನಾವು ಹೇಗೆ ಅವಲಕ್ಕಿ ಒಗ್ಗರಣೆ ಮಾಡ್ತೀವಿ ಅದೇ ಥರನೇ ಇದು ಮಾಡಬಹುದು, ಭಾಳ ರುಚಿಯಾಗಿರುತ್ತೆ. ಈಗ ಇದು ರೆಡಿಯಾಗಿ ಇದೆ, ಮಾಡಬಹುದು, ಸುಲಭವಾಗಿ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.